ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೊಮ್ಮೆ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಅಧ್ಯಾಯ 1 6ನೇ ತರಗತಿಯಲ್ಲಿನ ಸಂಖ್ಯೆಗಳನ್ನು ತಿಳಿಯುವುದು ಅಂತಕ್ಕಂಥ ಒಂದು ಟಾಪಿಕಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು 4 ವಿಡಿಯೋಗಳ ಮುಖಾಂತರ ಹೇಳಿದ್ದೀನಿ. ಇವತ್ತು ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ ಅಂದಾಜು ಮಾಡುವುದು ಅಂತಕ್ಕಂಥ ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹೌದಾ? ಹಾಗಾದರೆ ಅಂದಾಜು ಮಾಡುವುದು ಅಂತಕ್ಕಂಥ ಕಾನ್ಸೆಪ್ಟ್ ಬಂದಾಗ ನಾವು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ನಾವು 10 ಮತ್ತು 100 ಮತ್ತು 1000 ಸ್ಥಾನಕ್ಕೆ ಯಾವ ರೀತಿಯಾಗಿ ಅಂದಾಜು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಡ್ತೀನಿ. ಮೊಟ್ಟ ಮೊದಲೇದಾಗಿ 10ರ ಸ್ಥಾನಕ್ಕೆ ಯಾವ ರೀತಿಯಾಗಿ ಅಂದಾಜು ಮಾಡೋದು ನೋಡೋಣ. ಅಲ್ಲಿ ಒಂದಿಷ್ಟು ರೂಲ್ಸ್ ಇದೆ ನೋಡಿ. 1, 2, 3, 4 ಸಂಖ್ಯೆಗಳು 10ಕ್ಕಿಂತ 0ಗೆ ಸಮೀಪದಲ್ಲಿವೆ, ಅದಕ್ಕಾಗಿ 0 ಎಂದು ಪರಿಗಣಿಸಬೇಕು. ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ 10ರ ಸ್ಥಾನಕ್ಕೆ ಅಂದಾಜು ಮಾಡು ಅಂತ ಹೇಳಿದರೆ ನಾವು ಅವಾಗ 1, 2, 3, 4 ಏನಾಗ್ತವ? 0ಕ್ಕೆ ಸಮೀಪದವ. 10ಕ್ಕಂದರೆ ದೂರ ಆಗ್ತಾವ. ಅದಕ್ಕೆ ಅದನ್ನ ಏನು ಮಾಡಬೇಕು? 0 ಅಂತ ತಿಳ್ಕೋಬೇಕು. ನೆಕ್ಸ್ಟ್ 6, 7, 8, 9 ಏನಾಗ್ತವ? 0ಕ್ಕಿಂತಲೂ 10ಕ್ಕೆ ಸಮೀಪದ. ಅದಕ್ಕೆ ಮುಂದಿನ ಸಂಖ್ಯೆ ನಾವು 10ಕ್ಕೆ ಏನು ಮಾಡ್ಕೋಬೇಕು? ಕನ್ಸಿಡರ್ ಮಾಡ್ಕೋಬೇಕು. ಅದನ್ನು ಈಗ ಎಕ್ಸಾಂಪಲ್ಗಳನ್ನು ಹೇಳ್ತೀನಿ, ಇದ್ರ ಮುಖಾಂತರ ಗೊತ್ತಾಗುತ್ತೆ. ಅದು ರೂಲ್ಸ್ ಹಂಗೆ ಇರಲಿ ಅಂತ ನಾನು ಬರೆದಿದ್ದೀನಿ ನೋಡಿ. 78 ಇದನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡುವುದು ಅಂತ ಹೇಳಿರ್ತಾರೆ. ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡಿ. ಈಗ 78 ಇದೆಯಲ್ಲ, ಇಲ್ಲಿ 10ರ ಸ್ಥಾನ ಯಾವುದು? 7. ಇದನ್ನು ನಾವು ಗಮನ ಇಡಬೇಕು. 7, 10ರ ಸ್ಥಾನ. 7ರ ಮುಂದೆ ಏನಿದೆ? 8. 8 ಏನಿದು? ಮುಂದೆ 10ಕ್ಕೆ ಸಮೀಪ ಇದೆಯೋ ಅಥವಾ ಹಿಂದೆ 0ಕ್ಕೆ ಸಮೀಪ ಇದೆಯೋ? 10ಕ್ಕೆ ಸಮೀಪ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನ ಏನು ಮಾಡಬೇಕು? 0 ಅಂತ ತಿಳ್ಕೋಬೇಕು. ಅದೇ ರೂಲ್ಸ್, ಅದೇ ಹೇಳುತ್ತೆ 0 ಅಂತ ಪರಿಗಣಿಸಬೇಕು ಅಂತಂದರೆ. ಅದೇ ಅಂದರೆ 0 ಅಂತ ಪರಿಗಣಿಸಬೇಕು ಅಂತಂದರೆ ಆವಾಗ ನಾವು ಒಂದು ಪಾಯಿಂಟನ್ನು ಏನು ಮಾಡಬೇಕು ಅಂತಂದರೆ ಇದ್ರ ಹಿಂದೆ ಇರ್ತಕ್ಕಂಥ ಸಂಖ್ಯೆಯನ್ನು ಒಂದು ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು. 8 ಮುಂದಿನ ಸಂಖ್ಯೆಗೆ ಸಮೀಪ ಇರೋದ್ರಿಂದ, ಅಂದರೆ ಫಾರ್ ಇದು ಸ್ಮಾಲ್ ಸಂಖ್ಯೆ ಇದೆ ನಮಗೆ ಪಟ್ ಅಂತ ಅರ್ಥ ಆಗುತ್ತೆ. ಅಂದರೆ 78 80ಕ್ಕೆ ಸಮೀಪ ಏನು? 70ಕ್ಕೆ ಸಮೀಪ. 80ಕ್ಕೆ ಸಮೀಪ, ಹೌದಲ್ಲ? ಅದಕ್ಕೋಸ್ಕರ ಇದರದು ಅಂದಾಜು ಎಷ್ಟು? 80. ಹಾಗೆ 24 20ಕ್ಕೆ ಸಮೀಪ ಆಗುತ್ತೋ ಏನು 30ಕ್ಕೆ ಸಮೀಪ ಆಗುತ್ತೋ? ಇಲ್ಲಿ ನೋಡಿ ರೂಲ್ಸ್ ಪ್ರಕಾರ, ಅಂದರೆ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಂದ್ರೆ ಇದನ್ನು ಗುರುತು ಮಾಡಿಕೊಂಡು ಅದ್ರ ಮುಂದಿನ ಸಂಖ್ಯೆ 4, 5ರ ಈ ಕಡೆ ಇತ್ತಂದರೆ ಹಿಂದೆ, ಇಲ್ಲಿ ಏನೂ ಚೇಂಜ್ ಮಾಡುವಂಗಿಲ್ಲ. 5ರ ಮುಂದೆ ಇತ್ತು ಅಂದ್ರೆ ಒಂದು ಸಂಖ್ಯೆಯನ್ನು ಚೇಂಜ್ ಮಾಡಿ ಮುಂದಿನ ಸಂಖ್ಯೆಗಳನ್ನ 0 ಮಾಡಬೇಕು. ಹೌದಾ? ಇದು 20ಕ್ಕೆ ಸಮೀಪವಿದೆ. ಇಲ್ಲಿ ನೋಡಿ ಬಿಡಿ 10ರ ಸ್ಥಾನದಲ್ಲಿ 8 ಇದೆ, ಮುಂದೆ 6 ಇದೆ. ಅಂದರೆ ಮುಂದೆನೆ ಈಗ 86 ಅಷ್ಟೇ ನಾವು ತಿಳ್ಕೊಂಡ್ಬಿಟ್ರೆ 80ಕ್ಕೆ ಸಮೀಪ ಇದೆಯೋ 90ಕ್ಕೆ ಸಮೀಪ ಇದೆ? 90ಕ್ಕಲ್ಲ ನೋಡಿ, 5ರ ಮುಂದೆ 6 ಇದೆ ಅಂದರೆ ಅವಾಗ ಇದನ್ನು ಏನು ಮಾಡಬೇಕು? 9 ಅಂತ ಮಾಡಬೇಕು. 590, ಹೌದಲ್ಲ? ನೆಕ್ಸ್ಟ್ ನೋಡಿ 624. 24 ಏನಿದೆ ಇವಾಗ? 20ಕ್ಕೆ ಸಮೀಪ ಇದೆ. ಹೌದಾ? 620. ಅರ್ಥ ಆಯ್ತಲ್ಲ ಮಕ್ಕಳೇ? ಅಂದರೆ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ನಾವೇನು ಮಾಡಬೇಕು? 10ರ ಸ್ಥಾನವನ್ನು ಗುರುತು ಮಾಡಿಕೊಂಡು ಅದ್ರ ಮುಂದಿರ್ತಕ್ಕಂಥ ಸಂಖ್ಯೆ 5ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡಿ ಮುಂದಿನಗಳನ್ನು 0 ಬರೆದ್ಬಿಡೋದು. 5ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಯಾಸ್ ಇಟ್ ಇಸ್ ಬರೆದು ಮುಂದಿನ ಸಂಖ್ಯೆನ 0 ಮಾಡಿಬಿಡೋದು. ಇಷ್ಟೇ ಅದು. ಹೌದಾ? ಅದೇ ರೂಲ್ಸನ್ನು ಎಲ್ಲಕ್ಕೂ ಫಾಲೋ ಆಗ್ತಿರ್ತದೆ. ಈಗ ನೆಕ್ಸ್ಟ್ 100ರ ಸ್ಥಾನಕ್ಕೆ ಯಾವ ರೀತಿಯಾಗಿ ಅಂದಾಜು ಮಾಡಬೇಕು ಅನ್ನೋದನ್ನು ನೋಡೋಣ. ಅಲ್ಲಿ ಕೂಡ ಅಷ್ಟೇ, 1ರಿಂದ 49ರ ಅಂಕಿ ಬಂದಿದ್ದು ಅಂತಂದ್ರೆ ಅವು ಏನಾಗಿರ್ತಾವ? 100ಕ್ಕೆ ದೂರ ಆಗ್ತಾವ. ಏನಾಗ್ಬಿಡ್ತದೆ? ಅದನ್ನು 0 ಅಂತ ಪರಿಗಣಿಸಬೇಕು. 51ರಿಂದ 90ರವರೆಗಿನ ಸಂಖ್ಯೆಗಳು ಏನಾಗಿರ್ತಾವ? 100ಕ್ಕೆ ಸಮೀಪ ಇರೋದ್ರಿಂದ ಅವುಗಳನ್ನ 100 ಅಂತ ಪರಿಗಣಿಸಬೇಕು. ಅಂದರೆ ಒಂದು ಸಂಖ್ಯೆ ಜಾಸ್ತಿ ಮಾಡಬೇಕು. ಇದೇ ರೂಲ್ಸನ್ನು ಇಲ್ಲಿಯೂ ಕೂಡ ಫಾಲೋ ಆಗುತ್ತೆ. ಇಲ್ಲಿ ನೋಡಿ ಈಗ 841 ಇದೆ. ಹೌದಾ? ಇದನ್ನು ಏನು ಮಾಡಬೇಕು? 100ರ ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಅಂದರೆ 100ರ ಸ್ಥಾನವನ್ನು ನಾವು ಸ್ವಲ್ಪ ಗಮನ ಮಾಡ್ಕೋಬೇಕು. 100ರ ಮುಂದೆ 4 ಇದೆ. 4 ಇದು 5ಕ್ಕಿಂತ ಚಿಕ್ಕ ಸಂಖ್ಯೆ ಇರೋದ್ರಿಂದ ಏನು ಚೇಂಜಸ್ ಮಾಡೋ ಹಾಗಿಲ್ಲ. ಅಂದರೆ 841 800ಕ್ಕೆ ಸಮೀಪ ಇದೆ. ಹೌದಲ್ಲ? 900ಗೆ ದೂರ ಆಗುತ್ತೆ ಅದು. ನೆಕ್ಸ್ಟು 2546. 100ರ ಸ್ಥಾನ ಯಾವುದಿಲ್ಲಿ? ಬಿಡಿ 100. 5 ಅಲ್ಲ, 5ರ ಮುಂದೆ 4 ಇದೆ. 4 5ಕ್ಕಿಂತ ಚಿಕ್ಕದು. ಅದಕ್ಕೋಸ್ಕರ ಏನು ಮಾಡಬೇಕು? 546ರಲ್ಲಿ ಇದು 500ಕ್ಕೆ ಸಮೀಪ ಆಗುತ್ತೋ ಏನು 600ಕ್ಕೆ ಸಮೀಪ ಆಗುತ್ತೋ? 500ಕ್ಕೆ ಸಮೀಪ ಆಗುತ್ತೆ. ಹೌದಲ್ಲ? ಅದಕ್ಕೋಸ್ಕರ 2500 ಇದನ್ನು ಬರೆದು ಇದ್ರ ಮುಂದಿನ ಸಂಖ್ಯೆಯನ್ನು 0 ಮಾಡಬೇಕು. ಇಲ್ಲಿ ನೋಡಿ ಬಿಡಿ 100. 6 ಇದೆ, ಅದ್ರ ಮುಂದೆ 8 ಇದೆ. 8
ಮುಂದಿನ ಸಂಖ್ಯೆ ಆಗುತ್ತೆ, ಅದು ಐದಕ್ಕಿಂತ ಜಾಸ್ತಿ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಇದು ಆರ್ ಇದೆಯಲ್ಲ, ಇದನ್ನ ಏಳು ಮಾಡ್ಕೊಂಡು ಇವನ್ನ ಎರಡು ಸೊನ್ನೆ ಮಾಡ್ಬಿಡುದು. ಅಂದ್ರೆ 683 ಅನ್ನುವಂತ ಸಂಖ್ಯೆ 600ಕ್ಕೆ ಸಮೀಪ ಇದೆಯೋ ಅಥವಾ 700ಕ್ಕೆ ಸಮೀಪ ಇದೆಯೋ? 700ಕ್ಕೆ ಸಮೀಪ ಆಗುತ್ತೆ ಅದು, ಹೌದಲ್ಲ? ಅದಕ್ಕೋಸ್ಕರ 4700. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್ ನೋಡಿ, 9624 ಇದೆ. ಇದು ಎರಡು ಐದಕ್ಕಿಂತ ಚಿಕ್ಕದು, ಮತ್ತೆ ಇದು ಕೂಡ 624 ಅನ್ನೋದು 600ಕ್ಕೆ ಸಮೀಪ ಆಗುತ್ತೆ, 700ಕ್ಕೆ ತುಂಬಾ ದೂರ ಆಗುತ್ತೆ ಅಲ್ಲ. ಅದಕ್ಕೋಸ್ಕರ 9600. ಅರ್ಥ ಆಯ್ತಲ್ಲ? ಇದು ಏನು, ನೂರರ ಸ್ಥಾನಕ್ಕೆ ಅಂದಾಜು ಮಾಡೋದು. ಇನ್ನು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡುವುದನ್ನ ನೋಡೋಣ. ನೋಡಿ, ಇಲ್ಲಿಯೂ ಕೂಡ 1 ರಿಂದ 499 ವರೆಗಿನ ಸಂಖ್ಯೆಗಳು ಏನಾಗಿರ್ತವೆ, 1000 ದೂರ ಆಗ್ತವೆ, ಅದಕ್ಕೆ ಅದನ್ನು 0 ಅಂತ ಕನ್ಸಿಡರ್ ಮಾಡಬೇಕು. 501 ರಿಂದ 999 ವರೆಗಿನ ಸಂಖ್ಯೆಗಳು 1000ಕ್ಕೆ ಸಮೀಪ ಇರುವುದರಿಂದ ಅದನ್ನು 1000 ಅಂತ ಪರಿಗಣಿಸಬೇಕು. ಎಕ್ಸಾಂಪಲ್ಗಳ ಮುಖಾಂತರ ನೋಡೋಣ. 1000 ಸ್ಥಾನಕ್ಕೆ ಅಂದಾಜು ಮಾಡಿ ಅಂದಾರಲ್ಲ, ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ 1000 ಸ್ಥಾನವನ್ನು ಗುರುತು ಮಾಡ್ಕೋಬೇಕು. 2573, ಹೌದಾ? 1000 ಸ್ಥಾನದ ಮುಂದಿನ ಸಂಖ್ಯೆಯನ್ನು ಸ್ವಲ್ಪ ನಾವು ಗಮನಿಸಬೇಕು. ಅದು 5 ಇತ್ತಂದ್ರೆ ಅದು ಕೂಡ ಮುಂದಿಂದನೆ 5, ಅದು ಕಾನ್ಸ್ಟಂಟ್ ಇದೆ. ಆದರೂ ನಾವು ಏನು ಮಾಡಬೇಕು, ಬರಿಬೇಕಾದಾಗ ಅದ್ರ ಮುಂದಿನ ಸಂಖ್ಯೆಗೆನ ನಾವು ಏನು ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ನೋಡಿ, 5 ಇದೆಯಲ್ಲ, 1000 ಸ್ಥಾನದಲ್ಲಿದೆ, 2573 ಇದು, ಹೌದಾ? ಇದು 5 ಎರಡರ ಮುಂದೆ 5 ಏನಿದೆ, ಮುಂದಿನ ಸಂಖ್ಯೆ ಕನ್ಸಿಡರ್ ಮಾಡ್ಬೇಕಂದಿದ್ದೀನಲ್ಲ, ಅದಕ್ಕೋಸ್ಕರ ಇದನ್ನ ಏನು ಮಾಡ್ಬೇಕೀಗ, 3 ಮಾಡಿಬಿಡೋದು, ಹೌದಾ? 3000 ಅಂದರೆ 2573 2000ಕ್ಕಿಂತಲೂ 3000ಗೇನೆ ಏನಾಗಿದೆ, ಸಮೀಪ ಇದೆ. ಇಲ್ಲಿಯೂ ಹಾಗೆ ಬಿಡಿ, 1000, 100, 1000 ಸ್ಥಾನ 7 ಇದೆ, 7ರ ಮುಂದೆ 8 ಇದೆ, ಹೌದಲ್ಲ? 8 ಕೂಡ ಏನು 5ಕ್ಕಿಂತ ದೊಡ್ಡದಂದಾಗ ಅವಾಗ ಏನು ಮಾಡಬೇಕು, ಈ 7 ಇದ್ದುದನ್ನು ಒಂದು ಸಂಖ್ಯೆ ಹೆಚ್ಚು ಮಾಡ್ಕೊಂಡು ಬಿಡಬೇಕು, 8 ಮುಂದಿನ ಸಂಖ್ಯೆಗಳನ್ನು 0 ಮಾಡಿಬಿಡೋದು, ಹೌದಲ್ಲ? ನೆಕ್ಸ್ಟ್ ನೋಡಿ, 3 ಇದೆ, ಇವಾಗ 3 ಮುಂದೆ 4 ಇದೆ. 4 ಇತ್ತಂದ್ರೆ ಏನು ಮಾಡೋ ಹಾಗಿಲ್ಲ, ಚೇಂಜ್ ಮಾಡೋ ಹಾಗಿಲ್ಲ. ಇಲ್ಲಿ 5 ಇತ್ತು, 5 ಬಿಟ್ಟು ಮುಂದೆಲ್ಲ ಇದ್ವು ಅಂದರೆ ಒಂದು ಸಂಖ್ಯೆ ಜಂಪ್ ಆಗುತ್ತೆ ಅಷ್ಟೇ. ಇವಾಗ 3000, ಹೌದಲ್ಲ? ನೆಕ್ಸ್ಟು ಇಲ್ಲಿ ನೋಡಿ, ಬಿಡಿ, 1000, 100, 1000. ಅವ್ರು ಬೇಕಾದಷ್ಟು ದೊಡ್ಡ ಸಂಖ್ಯೆ ಕೊಡಲಿ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಲಕ್ಷ ಇರಬೇಕು ನಮಗೆ. 1000 ಸ್ಥಾನಕ್ಕೆ ಅಂದಾಜು ಮಾಡಿ ಅಂದರೆ 1000 ಸ್ಥಾನ ಫಸ್ಟ್ ಗುರ್ತು ಮಾಡಿಕೊಂಡು ಅದರ ಮುಂದಿನ ಸಂಖ್ಯೆ ನೋಡೋದು. ಅದು 5ಕ್ಕಿಂತ ಮುಂದಿತ್ತಂದರೆ ಇದನ್ನು ಒಂದು ಹೆಚ್ಚು ಮಾಡೋದು, 5ಕ್ಕಿಂತ ಮುಂದಿರಲಿಲ್ಲ ಅಂದರೆ ಅದು ಹೇಗಿದೆಯೋ ಆಗಬಾರ್ದು, ಮುಂದಿನ ಸೊನ್ನೆ ಮಾಡೋದು, ಹೌದಾ? ಇವಾಗ 65437 ಇದೆ, ಇದು 5 ಅಂದರೆ ಏನು ಚೇಂಜಸ್ ಆಗೋದಿಲ್ಲ, ಹೌದಾ? 65000, ಇದು 1000 ಸ್ಥಾನದ ಅಂದಾಜು. ಅರ್ಥ ಆಯ್ತಲ್ಲ? 10ರ ಸ್ಥಾನ ಆಗಿರ್ಬೋದು, 100ರ ಸ್ಥಾನ ಆಗಿರ್ಬೋದು, 1000 ಸ್ಥಾನ ಆಗಿರ್ಬೇಕು, ಎಲ್ಲಕ್ಕೂ ಒಂದೇ ರೂಲ್ಸ್ ಬರುತ್ತೆ. ಅದನ್ನ ಹೇಳಿರ್ತಕ್ಕಂಥ ಸ್ಥಾನ ಸ್ವಲ್ಪ ಗಮನಿಸಿ ಅದರ ಮುಂದಿನ ಸಂಖ್ಯೆಯನ್ನು ನಾವು ನೋಡಿಬಿಟ್ಟು ಅಂದಾಜನ್ನ ಮಾಡಬೇಕಾಗತ್ತೆ. ಅಂದಾಜನ್ನ ಯಾವ ರೀತಿಯಾಗಿ, ಈ ರೀತಿಯಾಗಿ ಡೈರೆಕ್ಟು ಕೇಳ್ತಾರೆ, ಇವನು ಕೊಟ್ಟು ಈ 1000 ಸ್ಥಾನಕ್ಕೆ ಅಂದಾಜಿಸಿ ಅಂತ. ಇನ್ನು ಮೊತ್ತ ಮತ್ತು ವ್ಯತ್ಯಾಸ ಗುಣಲಬ್ಧಗಳನ್ನು ಮತ್ತು ಅಂದಾಜಿಸಿ ಅಂತಲೂ ಕೇಳ್ತಾರೆ. 1.3 ನಿಮಗೆ ಸಾಕಷ್ಟು ಲೆಕ್ಕಗಳು ಇದ್ದಾವೆ, ಅವುಗಳನ್ನು ನೀವು ಬಿಡಿಸಿ. ಯಾಕಂದರೆ ಸಂಖ್ಯೆಯನ್ನು ಕೂಡಿಸಿ ಅದನ್ನು ಕೊಟ್ಟರೆ ಬಂದಿರತಕ್ಕಂಥ ಉತ್ತರವನ್ನು ಏನು ಮಾಡಿರ್ತಾರೆ ಅಂತಂದರೆ, 10ರ ಸ್ಥಾನಕ್ಕೆ ಅಂದಾಜು ಮಾಡಿ, 100ರ ಸ್ಥಾನಕ್ಕೆ ಅಂದಾಜು ಮಾಡಿ, ಈ ರೀತಿಯಾಗಿ ಕೇಳಿರ್ತಾರೆ. ಇದು ನಿಮಗೆ ಇವು ಎಲ್ಲ ರೂಲ್ಸ್ ಗೊತ್ತಿದ್ವು ಅಂತಂದರೆ ಅದನ್ನು ಆರಾಮಾಗಿ ನೀವು ಬಿಡಿಸ್ಬೋದು. ಅರ್ಥ ಆಯ್ತಲ್ಲ? ಅಂದಾಜು ಗಣನೆ ಅನ್ನುವಂಥದ್ದು ಇದು ಕೂಡ ನಾವು ನಿತ್ಯ ಜೀವನದಲ್ಲಿ ಬಹಳಷ್ಟು ಬಳಸ್ತಾ ಇರ್ತೀವಿ, ಅದು ನಿಮಗೆ ಗೊತ್ತಿರಬೇಕು. ಇನ್ನೊಂದು ಟಾಪಿಕ್ಕು, ರೋಮನ್ ಸಂಖ್ಯೆಗಳು. ರೋಮನ್ ಸಂಖ್ಯೆಗಳ ಪರಿಚಯ ನಮಗೆ ಬಹಳಷ್ಟು ಬೇಕು. ಯಾಕಂತಂದರೆ ಅದನ್ನು ಕೂಡ ಏನು ಅಂತಂದರೆ ಕೆಲವೊಂದು ಸರಿ ಕೇಳ್ತಿರ್ತಾರೆ, ಅಷ್ಟೊಂದು ಬಳಕೆಯಲ್ಲಿ ಇಲ್ಲ ಆದರೂ ಕೂಡ ಸ್ವಲ್ಪ ಪರಿಚಯ ಇರಬೇಕು. ಎಲ್ಲೆಲ್ಲಿ ಬಳಸ್ತಾರೆ ರೋಮನ್ ಸಂಖ್ಯೆಗಳನ್ನು ಅಂತಂದರೆ, ಗಡಿಯಾರದ ಮುಳ್ಳುಗಳಲ್ಲಿ ರೋಮನ್ ಸಂಖ್ಯೆಗಳಿರ್ತಾವ, ಮತ್ತು ತರಗತಿಯ ಹೆಸರುಗಳನ್ನು ಬರಿಬೇಕಾದ್ರೆ ಅಥವಾ ಟೈಮ್ ಟೇಬಲ್ಗಳಲ್ಲಿಯೂ ಕೂಡ ರೋಮನ್ ಸಂಖ್ಯೆಗಳನ್ನು ಬರಿತಾ ಇರ್ತಾರೆ. ನೋಡಿ, ನಾನು ಇಲ್ಲಿ ಬರೆದಿದ್ದೀನಿ ಇವಾಗಲೇ. 1 ಇತ್ತಂದರೆ 1 ಐ ಅಂತಲೂ ಕರ್ಕೋಬೋದು, 2 ಇತ್ತಂದರೆ ಡಬಲ್ ಐನು, 3 ತ್ರಿಬಲ್, 4 ಇತ್ತಂದರೆ ಐ ಫಿ, 5 ಫಿ, ಹೀಗೆ ಬರಿತಾ ಹೋಗಬೇಕು. ಒಂದು ಗಮನದಲ್ಲಿ ಏನಿರಬೇಕು ಅಂದರೆ 10x ಬರುತ್ತೆ, 20x, 30x, 40x, XL, 50x, 60x, 70x, 80x, 90x, 100c, 500d, 1000m, ಹೌದಾ? ಹೌದಲ್ಲ?
ಸಾವಿರಂ ಇಷ್ಟ ಇಷ್ಟು ಗೊತ್ತಿತ್ತು ಅಂತಂದ್ರೆ ಯಾವ ಬೇಕಾದ ಸಾವಿರವರೆಗೆ ಯಾವ ಬೇಕಾದ ಸಂಖ್ಯೆಗಳನ್ನು ಹೇಳಿದ್ರೆ ನೀವು ಆರಾಮಾಗಿ ಬರೀತೀರಿ. ಒಂದು ರೂಲ್ಸ್ ಏನ್ ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ಒಂದು ಸಂಖ್ಯೆ ಕೇವಲ ಮೂರು ಸರಿ ಮಾತ್ರ ಬರುತ್ತೆ, ಮೂರಕ್ಕಿಂತ ಜಾಸ್ತಿ ಬರೋದಿಲ್ಲ. ನೋಡಿ ಹೌದಾ, ಒನ್ ಅಂತ ಬರಿತೀವಿ ನಾವು, ಈ ಒನ್ ಅನ್ನುವಂಥ ಸಂಖ್ಯೆ ಇದು ಮೂರು ಸರಿ ಅಷ್ಟೇ ರಿಪೀಟ್ ಆಗುತ್ತೆ. ಫಿ ಅನ್ನುವಂಥದ್ದು ಮೂರು ಸರಿ ಆಗಿರ್ಬೋದು, ಎಕ್ಸ್ ಅನ್ನುವಂಥದ್ದು ಮೂರು ಸರಿ, ಹಾ ಹೌದಾ, ಎಲ್ಲು ಮೂರು ಟೈಮ್ ಬರುತ್ತೆ, 50ಕ್ಕೆ ಬಿಟ್ಟು ಇಲ್ಲಿ ಮೂರು ಸರಿ, ಸಿನು ಕೂಡ ಮೂರು ಟೈಮು, ಈ ರೀತಿಯಾಗಿ ಎಂ ಕೂಡ ಮೂರು ಟೈಮ್ ಹೀಗೆ ಬರಿತಾ ಇರ್ತೀವಿ. ಇದನ್ನ ಬಿಟ್ಟು ಮತ್ತೆ ಜಾಸ್ತಿ ಟೈಮ್ ಅನ್ನ ನಾವೇನ್ ಮಾಡೋದಿಲ್ಲ, ಅದನ್ನ ಬಳಸಂಗಿಲ್ಲ. ಒಂದೆರಡು ಎಕ್ಸಾಂಪಲ್ಗಳನ್ನ ನಾನು ಹೇಳ್ತೀನಿ ನೋಡಿ, ಯಾವ ರೀತಿಯಾಗಿ ಬರಿಬೇಕು ರೋಮನ್ ಸಂಖ್ಯೆಯಲ್ಲಿ ಅಂತೇಳಿ. ನೋಡಿ ಒಂದು ಎಕ್ಸಾಂಪಲ್ ಹೇಳೋಣ, ಹೌದಾ, 84 ಇದನ್ನ ರೋಮನ್ ಸಂಖ್ಯೆಯಲ್ಲಿ ಬರೆಯಿರಿ ಅಂತಂದ್ರೆ ನಾವೇನ್ ಮಾಡ್ತೀವಿ, 80, 80ಕ್ಕೆ ಏನ್ ಬರುತ್ತೆ, ಎಲ್ ಎಕ್ಸ್ ಎಕ್ಸ್ ಎಕ್ಸ್, ಹೌದಾ, ಎಲ್ ಅಂದ್ರೆ ಎಷ್ಟು, 50, 60, 70, 80. ನಾಲ್ಕಕ್ಕೆ ಏನ್ ಬರುತ್ತೆ, ಐ ವಿ, ಹೌದಲ್ಲ, ಈ ರೀತಿಯಾಗಿ ಬರಿಬಹುದು. ಹಾಗಾದ್ರೆ 503 ಅಂತ ಇತ್ತೇಳಿ, ಹೌದಾ, 503 ರೋಮನ್ ಸಂಖ್ಯೆಯಲ್ಲಿ ಯಾವ ರೀತಿಯಾಗಿ ಬರಿಬೇಕು, 500ಕ್ಕೆ ಏನ್ ಬರುತ್ತೆ, ಡಿ, ಹೌದಾ, 503, 3 ಏನ್ ಬರುತ್ತೆ, ಡಬಲ್ ಲೈನ್, ಹೌದಲ್ಲ, 503. ಇವಾಗ ನೆಕ್ಸ್ಟ್ 1000, ಒಂದು ಅಂತ ಅನ್ಕೊಳ್ಳಿ, 1001, ಎಂ 1001 ಎಂ, ಈ ರೀತಿಯಾಗಿ ಇಷ್ಟು ಇಷ್ಟೇನು ನಾನು ಹೇಳಿದ್ದೀನಲ್ಲ, ಇಷ್ಟು ಗೊತ್ತಿದ್ರೆ ಯಾವ ಬೇಕಾದ ಸಂಖ್ಯೆಯನ್ನ ನಾವು ಏನ್ ಮಾಡ್ಬೋದು, ಆರಾಮಾಗಿ ಬರಿಬಹುದು. ಈಗ 48, 48 ಅಂದ್ರೆ 40ನ್ನ ಯಾವ ರೀತಿಯಾಗಿ ಬರಿಬೇಕು, ಎಕ್ಸ್ ಎಲ್ 8 ವಿ ತ್ರಿಬಲ್ ಆಲ್, ಈ ರೀತಿಯಾಗಿ ನಾವೇನ್ ಮಾಡಬೇಕು, ಬರಿತಾ ಹೋಗ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ, ರೋಮನ್ ಸಂಖ್ಯೆಯಲ್ಲಿ ಹಿಂದೂ ಅರೇಬಿಕ್ ಸಂಖ್ಯೆ ಇವು ರೋಮನ್ ಸಂಖ್ಯೆ, ಹಿಂದೂ ಅರೇಬಿಕ್ ಸಂಖ್ಯೆ ನಾವು ಬಳಸ್ತಕ್ಕಂಥವುಗಳು. ಪ್ರಾಚೀನ ಕಾಲದಲ್ಲಿ ಇತ್ತು ಇದು, ರೋಮನ್ ಸಂಖ್ಯೆಗಳ ಪರಿಚಯ ಪ್ರಾಚೀನ ಕಾಲದಲ್ಲಿ ಇತ್ತು, ಈಗ ಅಷ್ಟೊಂದು ಬಳಕೆಯಲ್ಲಿ ಇಲ್ಲ, ಆದರೂ ಕೂಡ ಅವುಗಳ ಕಲ್ಪನೆ ನಮಗಿರಬೇಕಾಗುತ್ತೆ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದನೇ ಅಧ್ಯಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಆಲ್ಮೋಸ್ಟ್ ನಾನು ಎಲ್ಲ ವಿಷಯವನ್ನು ಈ ವಿಡಿಯೋಗಳ ಮುಖಾಂತರ ಹೇಳಲು ಪ್ರಯತ್ನಿಸಿದ್ದೀನಿ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಏನು ಮಾಡಿ, ಈ ವಿಡಿಯೋಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.